ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ನಿಮ್ಮ ಕರ್ಣ. ಸ್ವಲ್ಪ ಹಲೋ ಎಲ್ಲರಿಗೂ ಹೃದಯಪೂರ್ವಕ ಸುಸ್ವಾಗತ ಸುಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕನ್ನಡ ದುಡ್ಗ, ನಿಮ್ಮ ಕರ್ಣ ಅಂತ. ಏನಪ್ಪ ಬಂದಿದ್ದೀನಿ ಅಂತಂದರೆ, ಇದು ನಮ್ಮ ಜಿಮ್ಮು. ಜಿಮ್ಮಲ್ಲಿ ಏನಪ್ಪ ಅಂದರೆ, ನಮ್ಮ ಬಾಡಿ ಅಷ್ಟಕ್ಕಷ್ಟೇ ಇರೋದು, ಅಷ್ಟು ಫಿಟ್ಟಾಗೇನಿಲ್ಲ. ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಪ್ಪ ಅಂತ ಅಂದರೆ, ನಮ್ಮ ಥರ ಇವಾಗ ಬೈಸಿಪ್ಸು ಎಲ್ಲ ಕಮ್ಮಿ ಇರೋವಂಥ ಹುಡುಗರಿಗೆ ಯೂಸ್ಫುಲ್ ಆಗಲಿ ಅಂದ್ಬಿಟ್ಟು ಈ ಥರ ಮಾಡ್ತಾ ಇರೋದು, ಸ್ವಲ್ಪ ಯೂಸ್ಫುಲ್ ಆಗಲಿ ಹುಡುಗರುಗಳಿಗೆ ಅಂತ. ಇವಾಗ ನಾವು ಇನ್ಮೇಲಿಂದ ಬಾಡಿ ಟ್ರಾನ್ಸ್ಫಾರ್ಮೇಷನ್ 100 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾಯಿದ್ದೀನಿ. ನನ್ನ ಜೊತೆ ನೀವು ಜಾಯ್ನ್ ಆಗಿ ಈಗ ನೋಡಿ ನನ್ನ ಬಾಡಿ ಹೇಗಿದೆ ಅಂತ. ಸ್ವಲ್ಪ ಓವರ್ ಫ್ಯಾಟ್ ಇದೆ, ನಿಮಗೆ ಕಾಣಿಸ್ತಾ ಇದೆಯಲ್ಲ ನೋಡಿ, ಬೈಸಿಪ್ಸು ಇಲ್ಲ, ಟ್ರೈಸಿಪ್ಸು ಇಲ್ಲ ನೋಡಿ, ಈ ಕಡೆ ಟ್ರೈಸಿಪ್ಸು ಇಲ್ಲ, ಹೊಟ್ಟೆ ಅಂತೂ ಸ್ವಲ್ಪ ಜಾಸ್ತಿ ಬಂದುಬಿಟ್ಟಿದೆ ನೋಡಿ. ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಅಲ್ಲ ಹೆಂಗಿದೆ ನನ್ನ ಹೊಟ್ಟೆ ಅಂತ. ನೋಡ್ತಾ ಇದ್ರಲ್ಲ, ಸೈಸು ಇನ್ನೇನು ಶೇಪ್ ಇಲ್ಲ, ಅದು ಬಿಚ್ಚಿದ್ರೆ ಅಷ್ಟೇ ಸೆನ್ಸರು ಇದಾಗ್ಬಿಟ್ರೆ ಕಷ್ಟ ನೋಡಿ ಹೊಟ್ಟೆ. ಹಾಂ, ಈ ಭಾಗ ಟೈಸ್ ಇಲ್ಲ, ಟೈಸ್ ಅಂತಂದು ಟ್ರೈಸಿಪ್ಸ್ ಇಲ್ಲ. ಬೈಸಿಪ್ಸ್ ಅಂತೂ ಮೊದಲೇ ಕೆಳಕ್ಕೆ ಹೋಗ್ಬಿಡಿ ಅಷ್ಟಕ್ಕಷ್ಟೇ. ಹಾಂ, ಈ ಕಡೆನೂ ಅಷ್ಟೇ, ಟ್ರೈಸಿಪ್ಸ್ ಇಲ್ಲ, ಬೈಸಿಪ್ಸ್ ಅಷ್ಟಕ್ಕಷ್ಟೇ. ಶೇಪ್ ಅಂತೂ ಇಲ್ಲ. ಹಾಂ, ಬ್ಯಾಕ್ ಬಾಡಿ ಏನೂ ಇಲ್ಲ ಇಲ್ಲಿ, ಬ್ಯಾಕ್ ಶಿಪ್ಪು. ಹಾಂ, ಇವಾಗ ಅರ್ಥ ಆಗಿರ್ಬೇಕಲ್ಲ ನಾನು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಇವಾಗ ನನ್ನ ಥರದವರು ತುಂಬ ಜನ ಇರ್ತಾರೆ, ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಪ್ರತಿದಿನ ಇನ್ಮೇಲಿಂದ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರೆ ಯಾವ ಥರ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು? ಮೊದಲನೇದಾಗಿ ಫೌಂಡೇಶನ್ ಅನ್ನೋದು ತುಂಬ ಮುಖ್ಯ. ಫೌಂಡೇಶನ್ ಇಲ್ಲ ಅಂದರೆ ತುಂಬ ಫೌಂಡೇಶನ್ ಅಂದರೆ ಜಿಮ್ಮಲ್ಲಿ ಮೊದಲನೇದಾಗಿ ನಮ್ಮ ಬಾಡಿಗೆ ವಾರ್ಮ್ ಅಪ್ ಮಾಡ್ಕೊಬೇಕು. ಏನಂದರೆ ಮೊದಲನೇದಾಗಿ ಫ್ಲೆಕ್ಸ್ ಮಾಡ್ಕೊಬೇಕು. ಫ್ಲೆಕ್ಸು ಅಂತ ಅಂದರೆ, ಇವಾಗ ನೀವು ಫೌಂಡೇಶನ್ ಅಂತ ಅಂದರೆ ಮೊದಲನೇದಾಗಿ ಬಂದಿದ್ದ ದಿವಸ, ಜಿಮ್ಮಿಗೆ ಬಂದಿದ್ದ ದಿವಸ, ಜಾಯ್ನ್ ಆಗಿದ್ದ ದಿವಸ ನಿಮ್ಮ ಬಾಡಿ ಎಲ್ಲದನ್ನು ಈ ಥರ ಸ್ಟ್ರೆಚಸ್ ಮಾಡ್ಕೊಬೇಕು. ಈ ಭಾಗ ಎಲ್ಲ ಫುಲ್ ತುಂಬ ಚೆನ್ನಾಗಿ ಸ್ಟ್ರೆಚಸ್ ಮಾಡ್ಕೊಬೇಕು. ಈ ಥರ ಇವೆಲ್ಲ ಸ್ಟ್ರೆಚಸ್ ಮಾಡ್ಕೊಬೇಕು ನೀಟಾಗಿ. ಹಾಂ, ಆ ಬಟ್ಟೆ ಹಾಕೊಂಡು ಮಾಡಿ, ನಂತರ ಬಟ್ಟೆ ಹೋಗ್ಬಿಡಿ, ಸೆನ್ಸರ್ ಆಗ್ತಾ ಇದಾಗ್ಬಿಡುತ್ತೆ. ಆಯಿತಾ, ಬಾಡಿ ಎಲ್ಲ ಚೆನ್ನಾಗಿ ಇದನ್ನು ಮಾಡ್ಕೊಳ್ಳಿ. ವಾರಮ್ ಎಕ್ಸಸೈಸು ಮಾಡಲೇಬೇಕು, ಕಂಪಲ್ಸರಿ. ಯಾವ್ದು ಮಿಸ್ ಮಾಡೋದು, ವಾರಮ್ ಎಕ್ಸಸೈಸ್ ಮಾಡಲೇಬೇಕು. ಕಮ್ಮಿ ಅಂದರೂ 10 ರಿಂದ 12 ನಿಮಿಷ ವಾರಮ್ ಎಕ್ಸಸೈಸ್ ಮಾಡಬೇಕು. ಈ ಥರ ಕತ್ತು ತಿರ್ಸೋದು, ಈಗ ಲೆಫ್ಟ್ ಸೈಡ್ ತಿರ್ಸೋದು, ಮತ್ತು ಹಿಂಗೆಲ್ಲ ತಿರ್ಸೋದು, ಮತ್ತು ಕೈ ರೊಟೇಟು, ಮತ್ತು ಅದು ರೊಟೇ ರಿವರ್ಸ್ ರೊಟೇಟು, ಮತ್ತು ಸೊಂಟ ತಿರ್ಸೋದು, ಮತ್ತು ಇವೆಲ್ಲ ತಿರ್ಸೋದು, ಮತ್ತು ಇದೆಲ್ಲ ಮಾಡೋದು, ಮತ್ತು ಲೆಗ್ಗುದು ಇದು ಮಾಡೋದು, ಇದನ್ನೆಲ್ಲ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಅಂದರೆ ಇವತ್ತಿಗೆ ಏನು ಬೇಕೋ ಅದೆಲ್ಲ ಮಾಡಬೇಕು. ಇವಾಗ ಮೊದಲನೇ ದಿವಸ ನೀವು ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮ ಫೋಟೋ, ರೈಟ್ ಸೈಡು, ಬ್ಯಾಕ್ ಸೈಡು, ಫ್ರಂಟ್ ಸೈಡು ಎಲ್ಲದನ್ನು ಫೋಟೋ ತೊಗೊಳ್ಳಿ. ಎಷ್ಟಿದೆ ವೆಯ್ಟು ಅಂತ ಒಂದು ಲಿಸ್ಟಲ್ಲಿ ಬರ್ಕೊಳ್ಳಿ, ಕಾಣಲಿ. ಈ ಥರ ನಾನು ಹೆಂಗೆ ಮಾಡ್ಕೊತ ಇದ್ದೀನಿ, ಈ ಥರ ಒಂದು ವೀಡಿಯೋ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ವೆಯ್ಟ್ ಎಷ್ಟಿದೆ? ಇವಾಗ ನನ್ನ ವೆಯ್ಟ್ ಎಷ್ಟು ಬಂದು 72 ಇದೆ, ಹೈಟ್ ಬಂದು 5.4 ಇದೆ. ನೋಡ್ತಾ ಇದ್ರಲ್ಲ, ಬೈಸಿಪ್ಸು ಏನೂ ಇಲ್ಲ, ಬೈಸಿಪ್ಸು ಏನೂ ಇಲ್ಲ, ಮತ್ತು ಆಪ್ಸ್ ಅಂತೂ ಏನಿಲ್ಲ. ಒಳಗಡೆ 3 ತಿಂಗಳು ಬಸರಿ ಹೆಂಗಿರ್ತಾರೆ, ಹೊಟ್ಟೆ ಬಂದುಬಿಟ್ಟಿದೆ. ಟೈಸ್ ಅಂತೂ ಶೇಪ್ ಇಲ್ಲ, ಸ್ವಲ್ಪ ಹಿಂಗೈತೆ ಅಷ್ಟೇ. ಎಲ್ಲ ನಂದು ಬಾಡಿ ವೀಕ್ ಆಗಿದೆ, ಅದಕ್ಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತಿಂದನೇ ವರ್ಕೌಟ್ ಎಲ್ಲರೂ ಸ್ಟಾರ್ಟ್ ಮಾಡೋಣ. ಇನ್ಮೇಲಿಂದ ಯಾರೇ ಗಂಡು ಮಕ್ಕಳಾಗಲಿ ಏನೇಳಿ, ಸೋರೆಕಾಯಿ ಥರ ಕೈ ಇರಬಾರ್ದು. ಈ ಕಡೆ ಸೋರೆಕಾಯಿ ಥರ ಇರ್ಬಾರ್ದು, ಬೂದು ಗುಂಬಳಿಕಾಯಿ ಥರ ಹೊಟ್ಟೆ ಇರಬಾರ್ದು, ಅದೇನಂತಾರೆ ಕುಂಬಳಿಕಾಯಿ ಥರ ತಲೆ ಇರಬಾರ್ದು. ಎಲ್ಲ ನೀಟಾಗಿ ಶೇಪ್ ಮೇಂಟೈನ್ ಮಾಡೋಣ. ಬನ್ನಿ ನಮ್ಮ ಜೊತೆ ಕರ್ಣ 2.0 ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಕೊಡಿರಿ. ಇನ್ನೂ ಏನೇನಾಗುತ್ತೋ ನೀವು ಮಾಡಿ, ನಿಮ್ಗೆ ಇಷ್ಟ ಆದರೆ ಎಲ್ಲದನ್ನು ಮಾಡಿ. ಆಯಿತಾ? ಓಕೆ, ಗೊತ್ತಾಯ್ತಲ್ಲ ವಾರ್ಮ್ ಎಕ್ಸಸೈಸ್ ಮಾಡಬೇಕು. ಮೊದಲನೇದಾಗಿ ನಿಮಗೆ ಪುಲಪ್ಸು ಮತ್ತು ಸ್ಕ್ವಾಟ್ಸು, ಈ ಪುಷಪ್ಪು ಮೇಯ್ನ್ ಇಂಪಾರ್ಟೆಂಟು. ಒಂದು ದಿನಕ್ಕೆ ಒಂದೇ ಮಾಡಿ, ಪರ್ಫೆಕ್ಟಾಗಿ ಮಾಡಿರಿ. ಆಯಿತಾ? ಮೊದಲನೇದಾಗಿ ಹೇಳ್ತೀನಿ ಕೇಳ್ರಿ, ಹುಡುಗಿರ ಶೋಕಿನ ಬಿಡ್ಬಿಡಿ. ಅದರಲ್ಲೂ ಶೋಕಿ ಮಾಡೋ ಹುಡುಗಿರ ಸಹವಾಸ ಅಂತೂ ಮಾಡೋಕ್ಕೆ ಹೋಗಬೇಡಿ. ಎಣ್ಣೆ ಮಾಡೋ ಹುಡುಗರ ಸಹವಾಸ ಅಂತೂ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನು ಗೊತ್ತಾ, ಮಿನಿಮಮ್ 8 ಅವರ್ ಮಲಗಬೇಕು. ನೀವು ಮಲಗೋದು ಹೆಂಗೆ ಗೊತ್ತಾ, ರಾತ್ರಿ 10 ಗಂಟೆ ಒಳಗಡೆ ಊಟ ಗೀಟ ಎಲ್ಲ ಮಾಡಿ, ಒಂದು 9 ಗಂಟೆ ಒಳಗಡೆ ಊಟ ಮಾಡಿ. ಯಾಕಂದರೆ ಸ್ಟಾರ್ಟಿಂಗು ನಿಮಗೆ ಎಲ್ಲ ಅಡ್ಜಸ್ಟ್ ಆಗಬೇಕಲ್ಲ. ನೀವು ನೈಟ್ 11 ಗಂಟೆ ರಾತ್ರಿ ತಿನ್ನೋರು, 10:30 ರಾತ್ರಿ ತಿನ್ನೋರು, ಸ್ವಲ್ಪ ಸ್ವಲ್ಪ ಆದಷ್ಟು ಬೇಗ
ಏಳರಿಂದ 8 ಗಂಟೆ ಒಳಗಡೆ ಊಟ ಮಾಡೋಕ್ಕೆ ಕಂಪಲ್ಸರಿ ಟ್ರೈ ಮಾಡಿ. ಅದಾದಮೇಲೆ ಊಟ ಮಾಡೋಕ್ಕಾಗಲಿಲ್ಲ ಅಂತಂದರೆ ಡಿಲೇ ಆದರೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು. ಅದು ಏನೇನು ಹಾಕೋಬೇಕಂದ್ರೆ ಓಟ್ಸು, ಪೀನಟ್ ಬಟ್ರು, ಆಪಲ್ಲು, ಬನಾನಾ, ಡ್ರೈ ಫ್ರೂಟ್ಸ್ ಮಿಕ್ಸಿಂಗು, ಇದು ಒಳ್ಳೆ ಪ್ರೋಟೀನು. ಅದನ್ನೆಲ್ಲ ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನು ತುಂಬ ಜಾಸ್ತಿ ಮಾತಾಡೋಕೆ ಹೋಗಲ್ಲ, ವೀಡಿಯೋ ಜಾಸ್ತಿ ಆಯಿತು ಅಂದ್ಕೊತೀನಿ. ಮತ್ತೆ ಸಿಗೋಣ ಅಂತಮಂದ್ರ ಆಗ್ತಂಗಾದ್ರ ಪುಟ್ಟ ಪುಟ್ಟ ಕಂದಮ್ಮಗಳಿಗೆ ಈ ನಮ್ಮ ಕರ್ಣನಿಂದ ಒಂದು ಚಿಕ್ಕದೊಂದು ಧನ್ಯವಾದಗಳು. ಬಾಯ್.